ಮತ್ತೆ ಸಂಗೀತ ಗಾಣಕ್ಕೆ ಬಿದ್ದ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಜೊತೆ ಕಾರ್ತಿಕ್ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಂಡಿದ್ರು ಎರಡು ವಾರಗಳ ಕಾಲ ಇಬ್ಬರು ದೂರ ದೂರ ಆಗಿದ್ರು ಈಗ ದಿಢೀರ್ ಎಂದು ಇಬ್ಬರ ನಡೆ ಅಚ್ಚರಿ ಮೂಡಿಸಿದೆ ಮತ್ತೆ ಸಂಗೀತ ಗಾಳಕ್ಕೆ ಕಾರ್ತಿಕ್ ಬಿದ್ದಿದ್ದಾರೆ ಮತ್ತೆ ಇಬ್ಬರು ಕೈ ಕೈ ಮಿಲಾಯಿಸಿದ್ದಾರೆ ದೊಡ್ಡಮನೆಯಲ್ಲಿ ಪ್ರೇಮ ಪಕ್ಷಿಗಳಾಗಿ ಹೈಲೈಟ್ ಆಗಿದ್ದ ಕಾರ್ತಿಕ್ ಸಂಗೀತ ಇತ್ತೀಚೆಗೆ ಕೆಲ ಮನಸ್ತಾಪಗಳಿಂದ ದೂರ ಆಗಿದ್ರು ಕಿಚ್ಚನ ಪಾಠಕ್ಕೂ ಮಣಿದ ಸಂಗೀತ ವಿನಯ್ ಟೀಮ್ ಜೊತೆ ಕೈ ಜೋಡಿಸಿದ್ರು ಈ ವಾರದ ಪಂಚಾಯಿತಿ ನಂತರ ಕಾರ್ತಿಕ್ ಸಂಗೀತ ನಡುವಿನ ಸಮರ ತಿಳಿಯಾದಂತಿದೆ ಮತ್ತೆ ಪ್ರೇಮ ಪಕ್ಷಿಗಳು ಒಂದಾಗುವ ಮೂಲಕ ಪ್ರೇಕ್ಷಕರಿಗೂ ಅಚ್ಚರಿ ಮೂಡಿಸಿದ್ದಾರೆ ಸೂರಿಗೆ ಬೆಂಕಿ ಬೀಳುವ ಹಾಗೆ ಇಬ್ಬರು ಕಿತ್ತಾಡಿಕೊಂಡಿದ್ರು ಇಬ್ಬರ ಮುನಿಸು ನೋಡಿ ಮತ್ತೆ ಇಬ್ಬರು ಒಂದಾಗೋದಿಲ್ಲ ಎಂದು ಅಂದುಕೊಂಡಿದ್ರು ಈಗ ಮತ್ತೆ ಸಂಗೀತ ಬೀಸಿದ ಗಾಳಕ್ಕೆ ಕಾರ್ತಿಕ್ ಬಿದ್ದಿದ್ದಾರೆ ಕಾರ್ತಿಕ್ ಕೈಗೆ ಆಗಿದ್ದ ಗಾಯಕ್ಕೆ ಮುಲಾಮು ಹಚ್ಚಿ ಸಂಗೀತ ಆರೈಕೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ವೀಕೆಂಡ್ ನಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ಬಟ್ಟೆ ನೀಡಿದ್ರು ಕಾರ್ತಿಕ್ಗೂ ಕೂಡ ಕಿಚ್ಚನ ಬಟ್ಟೆ ಸಿಕ್ಕಿತ್ತು ಅದನ್ನ ಸಂಗೀತ ಎಗರಿಸಿಕೊಂಡು ಬಟ್ಟೆ ಧರಿಸಿದ್ದಾರೆ ಮನೆ ತುಂಬಾ ಓಡಾಡಿ ಕಾರ್ತಿಕ್ಗೆ ಆಟ ಆಡಿಸಿದ್ದಾರೆ ಬಳಿಕ ಸುದೀಪ್ ಅವರ ಸ್ಟೈಲ್ ಅನುಕರಣೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಚಾರ್ಲಿ ಬೆಡಗಿ ನಾಮಿನೇಷನ್ ನಿಂದ ಪಾರು ಮಾಡುವ ವಿಚಾರ ಮತ್ತು ಟಾಸ್ಕ್ ನಲ್ಲಿ ತಲೆ ಬೋಳಿಸಿದ ವಿಚಾರವಾಗಿ ಸಂಗೀತ ಇದೀಗ ಕಾರ್ತಿಕ್ಗೆ ಸಾರಿ ಕೇಳಿದ್ದಾರೆ ಇರ್ಲಿ ಪರವಾಗಿಲ್ಲ ಎಲ್ಲದಕ್ಕೂ ಕಾಲ ಬರಬೇಕು ಎಂದು ಕಿರುನಗೆ ಬೀರಿದ್ದಾರೆ ಕೂದಲು ಇಲ್ಲ ಅಂತ ಬೇಸರ ಇಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಕೂದಲು ಇದ್ರೆ ಚಂದ ಎಂದು ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ ನಿನ್ನ ಆಟ ನೀನಾಡು ತಲೆ ಕೆಡಿಸ್ಕೊಳ್ಬೇಡ ಎಂದು ಸಂಗೀತಾಗೆ ಕಾರ್ತಿಕ್ ಬೆಂಬಲಿಸಿದ್ದಾರೆ ನೀನು ಹೇಳಿದೆ ಅಲ್ಲ ವಿನಯ್ ಗುಂಪೆ ಚೆನ್ನಾಗಿದೆ ಎಂದು ಮತ್ತೆ ಸಂಗೀತಾಗೆ ಕಾರ್ತಿಕ್ ಕಾಲೆಳೆದಿದ್ದಾರೆ ಈ ವೇಳೆ ಆಟಕ್ಕೆ ಟೀಮ್ ಆಗಿ ಆಡಿದೆ ಎಂದು ಸಬೂಬು ನೀಡಿದ್ದಾರೆ ಅವರು ನನ್ನ ಮಾತು ಕೇಳ್ತಿದ್ರು ನನಗೆ ಬೈತಾ ಇರಲಿಲ್ಲ ಎಂದಿದ್ದಾರೆ ನಾನು ಯಾರನ್ನ ಕೆಟ್ಟವರು ಎಂದು ಹೇಳಲ್ಲ ಸಮಯ ಸಂದರ್ಭ ಕೆಟ್ಟವರನ್ನ ಮಾಡಿಸಿದೆ ಎಂದು ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ ಬಳಿಕ ವಿನಯ್ ಟೀಮ್ ನಲ್ಲಿ ಸ್ಟ್ರಾಟಜಿ ಮಾಡಲ್ಲ ಅವರು ಇರೋದೇ ಹೀಗೆ ಎಂದು ಸಂಗೀತ ವಿನಯ್ ತಂಡದ ಗುಟ್ಟು ಬಿಟ್ಕೊಟ್ಟಿದ್ದಾರೆ ವಿನಯ್ನ ನಮ್ರತಾ ಫಾಲೋ ಮಾಡುವ ವಿಷಯ ಗ್ರೂಪಿಸಂ ಬಗ್ಗೆ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ವಿನಯ್ ಇರೋದೇ ಹಾಗೆ ಯಾವುದೇ ವಿಚಾರವನ್ನ ಮಾತುಕತೆ ಮಾಡಿ ಹೇಳೋದಿಲ್ಲ ಎಂದು ವಿನಯ್ ಗುಂಪಿನ ಸೀಕ್ರೆಟ್ ಅನ್ನ ನಟಿ ಬಿಚ್ಚಿಟ್ಟಿದ್ದಾರೆ ಈ ಮೂಲಕ ಮತ್ತೆ ಕಾರ್ತಿಕ್ ಜೊತೆ ಸಂಗೀತ ಸೇರ್ಕೊಂಡಿದ್ದಾರೆ ಮತ್ತೆ ಕಾರ್ತಿಕ್ ತಂಡಕ್ಕೆ ಸಂಗೀತ ಹೋಗಿರೋದು ವಿನಯ್ ಟೀಮ್ಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಒಟ್ಟಿನಲ್ಲಿ ಮತ್ತೆ ಹೊಸ ಜಗಳಕ್ಕೆ ಮುನ್ನಡಿಯಾಗುತ್ತಾ ಕಾದ್ ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್